ಕಾಂಗ್ರೆಸ್ ಬಿಜೆಪಿ ಇಬ್ಬರೇ ಅಭ್ಯರ್ಥಿಗಳು ನಿಂತಿದ್ರೆ ಅಣ್ಣ ಪೋಸ್ ಹಾಕೋ ಚಾನ್ಸ್ ಇತ್ತು ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಅದಕ್ಕೋಸ್ಕರ ಪಕ್ಷೇತರ ನಿಂತಿದ್ದು ಒಂದ್ ರೀತಿ ಒಳ್ಳೇದೇ ಕಾಂಗ್ರೆಸ್ ನಿಂತಿದ್ದು ಖುಷಿ ಆಗಿದೆ ಅಂತ ಹೇಳ್ತಾರೆ. ಯಾರಿಗ್ರಿ ರಮೇಶ್ ಜಾರಕಿಹೊಳಿ ಹೇಳ್ತಾರೆ? ಇಲ್ಲ ಈಗ ನೋಡ್ರಿ, ಯಾಕಂದ್ರೆ ಅಕಸ್ಮಾತ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬರ್ತಿರಕಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಇಲೆಕ್ಷನ್ ಆಗ್ತಿರಕಲ್ಲ, ಪಂಚಾಯತಿ ಮೆಂಬರ್ ಪಾಪ ಯಾರೂ ಮಾತಾಡ್ತಿರಕಲ್ಲ. ಇಲೆಕ್ಷನ್ ಆಗ್ತದೆ ಆಗ್ಲಿ ಒಳ್ಳೇದು, ಪಾಪ ಪಂಚಾಯತಿ ಮೆಂಬರ್ ಹೋಗಿ ಇಲ್ಲಕ್ಕೆ ಆರು ವರ್ಷ ಗೆದ್ ಬಂದಂತಾರೋ, ಆಮೇಲೆ ಯಾರು ಎಷ್ಟು ಮಟ್ಟಿಗೆ ಪಂಚಾಯತಿಗೆ ಹೋಗ್ತಾರೋ, ಯಾರು ಮೆಂಬರ್ಗೆ ಭೇಟಿಯಾತರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಚುನಾವಣೆ ಆಗ್ತದೆ, ಮೆಂಬರ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಎಲ್ಲ ಕೈ ಮುಗಿದು ಹೋಗಿ ಕೇಳಲ್ಲ ಎಲ್ಲ ಪಾರ್ಟಿ ಅವ್ರಿ. ಹೋಗ್ಬೇಕಂತಂದ್ರೆ ಪ್ರಜಾಪ್ರಭುತ್ವ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಹೋಗ್ಲಿ, ಈ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಇಲ್ಲೇ ಕುಂತ ಕೇಸ್ ಕೇಸ್ ಮತ್ತೆ ಆರು ವರ್ಷಕ್ಕೆ ಹೋಗ್ತಿದ್ರಿ. ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ, ಜೊತೆಗೆ ಇನ್ನೊಂದು ಪಕ್ಷೇತರ ಅಭ್ಯರ್ಥಿ ಲಕ್ಷ್ಮಣ ಇತ್ತರ ಬಗ್ಗೆ ನಾವು ಭಾಷಣ ಜಾಸ್ತಿ ಮಾತಾಡ್ತೀವಿ, ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇಲ್ಲ ನಾನು ಮಾತಾಡಿದ್ದೆ, ನಾವು ಮಾನ್ಯ ಮುಖ್ಯಮಂತ್ರಿ ಜೊತೆ ಎರಡು ಸಲ ಭೇಟಿಯಾದ್ರು ಈ ವಿಷಯ ನಾನು ಬೆಂಗಳೂರಿಗೆ ಒಂದೂವರೆ ತಿಂಗಳ ಹೋಗಿಲ್ಲ, ಅವಾಗ ಚರ್ಚೆ ಮಾಡಿದೆ. ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿರ್ಬೇಕು, ನನಗೆ ಆ ವಿಷಯ ಗೊತ್ತಿಲ್ಲ. ಪಕ್ಷೇತರಾಗಿ ಲಕ್ಷ್ಮಣ ಜಾರಕಿಹೊಳಿ ಗೆದ್ರೆ ಅವ್ರು ಬಿಜೆಪಿಗೆ ಬರ್ತಾರೆ ಸರ್? ಅದು ಲಕ್ಕನ್ ಅವ್ರಿಗೆ ಕೇರ್ಲನೇ ಅವ್ರಿಗೆ, ನಾ ಹೆಂಗ್ ಹೇಳಲ್ರಿ. ಸರ್ ಈಗ ಸರ್ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಲ್ಲಿದ್ದಾಗ ಕಾಂಗ್ರೆಸ್ ಮೋಸ ಮಾಡಿದ್ದಾರೆ, ಈಗ ಬಿಜೆಪಿ ಲೀಡರ್ ಬಿಜೆಪಿಗೆ ಮೋಸ ಮಾಡ್ತಾ ಇದಾರೆ ಅನ್ನೋಂತ ಹೆಬ್ಬಾಳ್ ಹೇಳ್ತಾ ಇದ್ದಾರೆ. ಇಲ್ಲ ಕಾಂಗ್ರೆಸ್ ಈಗ ಹೋದ ಇಲೆಕ್ಷನ್ ಆಯ್ತಲ್ಲ, ಮಾನ್ಯ ವಿವೇಕರಪ್ಪ ಅಲ್ಲಿ ನಿಂತಿದ್ರು, ಈ ಯಾರ್ಯಾರು ಯಾರ್ಯಾರು ಮೋಸ ಮಾಡಿದಂತ ಎಲ್ಲ ಗೊತ್ತಿದೆ ನಮಗೆ. ಈಗ ಯಾಕೆ ಹೇಳೋದು ಈಗ ಸುಮ್ಮನೆ ಧರ್ಮ ರಾಜಕಾರಣ ಎಳ್ತರುವಂತ ಪ್ರಯತ್ನ ನಡೀತಾ ಇದೆ. ಏನಂತಂದ್ರೆ ಲಿಂಗಾಯತರು ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಈ ರೀತಿ ಎಲ್ಲೋ ಒಂದ್ ರೀತಿ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ. ಈಗ ವಿಶೇಷವಾಗಿ ನೋಡ್ರಿ, ನಮ್ಮ ಕರ್ನಾಟಕದ ಮತದಾರ ಬಹಳ ಬುದ್ಧಿವಂತರಿದಾರು, ಇವನ್ನೆಲ್ಲ 70 ವರ್ಷದಿಂದೆಲ್ಲ ನೋಡ್ಕೋತ ಬರ್ತಾ ಇದಾರು. ಅವ್ರಿಗೆ ಯಾರು ಒಳ್ಳೆ ಕ್ಯಾಂಡಿಡೇಟು, ಯಾರಿಗೆ ವೋಟ್ ಹಾಕಿದ್ರೆ ಅನುಕೂಲ ಆಗ್ತೈತೆ ಅನ್ನೋದನ್ನ ಅವ್ರು ನಿರ್ಧಾರ ಮಾಡ್ತಾರೆ. ಮತ್ತು ಈ ರಾಜಕಾರಣದಾಗ ರೀ ಕೆಲವೊಂದು ವಿಚಾರ ಇವೆಲ್ಲ ಹೇಳ್ಕೊತಿರ್ತಾರೆ, ಕಾಮನ್ ಇದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಬಾರ್ದು. ಅಲ್ಲ ಇಲೆಕ್ಷನ್ ಬಂದಾಗ ಇವೆಲ್ಲ ಕಾಮನ್ ರೀ, ಇವೆಲ್ಲ ಮಾತಾಡ್ತಾರೆ, ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬಾರ. ಅಲ್ಲ ನಾವು ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತ ಹೇಳಿ ಮೊನ್ನೆ ದಿನ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ದೀವಿ, ಇವತ್ತು ಮಾಡ್ತಾ ಇದೀವಿ, ಸೋಮವಾರದಿಂದ ಇನ್ನೂ ಫುಲ್ ಪ್ಲೆಜ್ ಆಗಿ ಕೆಲಸ ಮಾಡ್ತೀವಿ. ಬಿಜೆಪಿ ಅಭ್ಯರ್ಥಿನ ಅಂದರೆ ಮೊದಲನೇ ಮತದಿಂದ ಗೆಲ್ಲಿಸಿ ತರಬೇಕಂತೇಳಿ ಎಲ್ಲ ಪ್ರಯತ್ನ ಮಾಡಿ, ಆ ಪ್ರಕಾರ ಆಗುತ್ತೆ ಅಂತೇಳಿ ನಮ್ದೆಲ್ಲ ಆಸೆ ಇದೆ. ಕುಟುಂಬ ಇನ್ನೊಂದು ಕಡೆ ಪಕ್ಷ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ? ಈಗ ಅದು ಪಕ್ಷದ ಅಭ್ಯರ್ಥಿ ಗೆಲ್ಲಿಸೋ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ ರೀ. ಸರಿ, ಈಗ ಮೂಡಲಿಗೆ ಸೇರಿದಂತೆ ಗೋಕಾಕ್ ಆಗಿರ್ಬೋದು, ಕೆಲವೊಂದಿಷ್ಟು ಕಡೆ ಒಂದು ಓಟ್ ಹಾಕ್ಬೇಕಾ ಎರಡು ಓಟ್ ಹಾಕ್ಬೇಕಾ ಅನ್ನುವಂಥ ಕನ್ಫ್ಯೂಷನ್ ಇರ್ತಾರೆ ಮತದಾರರು. ಸೊ ಅಂಥವ್ರಿಗೆ ಏನು ಇಲ್ಲ ಇಲ್ಲ ಕನ್ಫ್ಯೂಷನ್ ಇಲ್ಲ. ಈಗ ನಾವು ಮೀಟಿಂಗ್ ಮಾಡ್ಬೇಕು, ಈಗ ಅರ್ಬಾ ವಿಧಾನಸಭಾ ಕ್ಷೇತ್ರ 623 ಓಟ್ ಇದಾವ್ರಿ. ಈಗ ನಾವು ಮೀಟಿಂಗ್ ಕರೆದು ಮಾಡಿ ಹೇಳಿದಾಗ ಆ ಪ್ರಕಾರ ಮಾಡಿ ಮಾಡ್ತಾರೋ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮಾಡ್ಬೇಕಿರ್ತೈತಿ. ಅಲ್ಲ ಫಸ್ಟ್ ಪ್ರಿಫರೆನ್ಸ್ ಭಾರತೀಯ ಜನತಾ ಪಾರ್ಟಿಗೆ ಅಂತೂ ಇದೆ, ಎರಡನೇ ಪ್ರಿಫರೆನ್ಸ್ ಅನ್ನೋದು ಅವ್ರ ಇದರಲ್ಲಿ ಮತದಾರರಿಗೆ ಗೊತ್ತಾಗ್ತಿದೆ ಸರ್. ಈಗ ನಿಮಗೆ ಒಂದು ಹೇಳ್ತೀನಿ ನೋಡ್ರಿ, ಒಂದನೇ ಓಟು ಬಿಜೆಪಿ ಹಾಕ್ರಿ ಅಂತೇಳಿ ವಿನಂತಿ ಮಾಡ್ಕೋತು, ಎರಡನೇ ಓಟು ಕಾಂಗ್ರೆಸ್ ಹಾಕ್ಬೇಡ ಅಂತ ಹೇಳ್ತೀವಿ, ಇಷ್ಟೇ ರೀ.